40,000 ಕೋಟಿ ಆರೋಪ ನಂಬೋದಕ್ಕಾಗತ್ತಾ? 2,000 3,000 ಆರೋಪ ಆದ್ರೆ ಒಪ್ಪೋಣ. ಇದು ರಾಜಕೀಯ ಕಾರಣಕ್ಕೆ ಕೊಟ್ಟ ಹೇಳಿಕೆ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ಯತ್ನಾಳ ಆರೋಪದ ಬಗ್ಗೆ ನಾನೇ ಸ್ಪಷ್ಟನೆ ಕೊಡ್ತೀನಿ, ನಾನೇ ಸಮಜಾಯಿಷಿ ಕೊಡ್ತೀನಿ, ಅವರ ಪರ ನಾನೇ ಹೇಳ್ತೀನಿ. ಯಡಿಯೂರಪ್ಪ ಬೆನ್ನಿಗೆ ನಿಂತಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕೆ. ಬಿಜೆಪಿಯಲ್ಲಿ ಕೆಲ ವ್ಯತ್ಯಾಸ ಇರೋದ್ರಿಂದ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ವೇಳೆ ಬಿಜೆಪಿ ಸರಿಯಾಗಿ ಕೆಲಸ ಮಾಡಿಲ್ಲ, ಎಲ್ಲ ಸರಿ ಇತ್ತು ಅಂತ ನಾನು ಹೇಳಕ್ ಹೋಗಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಡ್ಲಿ, ಯಾವುದಕ್ಕೆಲ್ಲ ಹಣ ಬಿಡುಗಡೆಯಾಗಿತ್ತು ದಾಖಲೆ ಕೊಡ್ಲಿ. ಯತ್ನಾಳ್ ಆರೋಪಕ್ಕೆ ಮಾಜಿ ಸಿಎಂ ಎಚ್ ಡಿ ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಅದರಲ್ಲೂ ಕೋವಿಡ್ ಪೀರಿಯಡ್ನಲ್ಲಿ ಪಾಪ ಕಾಂಗ್ರೆಸ್ನವರಿಗೆ ಎಂಥ ರಕ್ಷಣೆ ಸಿಕ್ಬಿಡ್ತು ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರುಗಳಿಗೆ ಏನು ಎಲ್ಲ ಕೊಟ್ಟಿದ್ದೇ ಕೊಟ್ಟಿದ್ದು ಹೇಳಿಕೆ ಪರಮೇಶ್ವರರು ಕೊಟ್ಟರು, ಎಂ ಬಿ ಪಾಟೀಲ್ ಇವತ್ತು ಕೊಟ್ಟವರೆ. ಇದು ಕೋವಿಡ್ ಪೀರಿಯಡ್ನಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅದೆಂಥದ್ದು ಮಾಸ್ಕು ಎಂಥದ್ದು ಖರೀದಿ ಮಾಡೋಕ್ಕೆ 40,000 ಕೋಟಿ ಅಕ್ರಮ ಅಂತೇಳಿ ಪಾಪ ಅವರೇನು ಯತ್ನಾಳ್ ಅವರು ಹೇಳ್ಬಿಟ್ಟು 40,000 ಕೋಟಿ ಅಂತ ಹೇಳ್ಬಿಟ್ರು. ಇದು ಯಾರು ನಂಬಕ್ಕಾಗತ್ತಾ? 40,000 ಕೋಟಿ ಏನೋ ಒಂದು ಹೇಳಿ, 2,000ವೋ 3,000ವೋ 500 ನಂಗೆ ಗೊತ್ತಿಲ್ಲ. ಅದು ಈಗ ನಾನು ಯಾವ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ನು ಆಗಿಲ್ಲ, ಮೆಂಬರು ಇಲ್ಲ, ನಾನು ಯಾವ ಕಮಿಟಿಗಳಲ್ಲೂ ಮೆಂಬರ್ಸ್ ಇದುವರೆಗೂ ನಾನು ಆಗಿಲ್ಲ. ಒಂದು ನಿಮಿಷ ಬರ್ದ, ಈಗ ಬಿಜೆಪಿಯವರೇ ಹೇಳ್ತಾವ್ರೆ ಯತ್ನಾಳವರು ಸೀನಿಯರ್ ಲೀಡರು 40,000 ಕೋಟಿ ಅಕ್ರಮ ನೋಡಿ ಅವ್ರು ಸತ್ಯ ಹೇಳ್ತಾವ್ರೆ ಅಂತ ಪಾಪ ಹೇಳ್ತಾವ್ರಲ್ಲ ಇವರು ಕಾಂಗ್ರೆಸ್ ಮಹಾನಾಯಕರು. ನಿಮಗೆ ಒಂದು ನೆನಪಿಸ್ಕೊಡ್ತೇನೆ ಕಾಂಗ್ರೆಸ್ ನಾಯಕರಿಗೆ, ನಮ್ಮ ರಾಜ್ಯದ ಅತ್ಯಂತ ಸುಸಂಸ್ಕೃತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವಿಧಾನಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರಜ್ಞಾವಂತ ಪ್ರತಿಭಾವಂತ ರಮೇಶ್ ಕುಮಾರ್ ಅವರು ಇದೆಲ್ಲ ಫ್ರೀಡಂ ಪಾರ್ಕಲ್ಲಿ ಒಂದು ಭಾಷಣ ಮಾಡಿದ್ರಲ್ಲ, ನಾವು ಕಾಂಗ್ರೆಸ್ನ ನಮ್ಮ ಲೀಡರ್ಗಳೆಲ್ಲ ರಾಹುಲ್ ಗಾಂಧಿ ನೆಹರು ಫ್ಯಾಮಿಲಿ ಹೆಸರಿನಲ್ಲಿ ಗಾಂಧಿ ಫ್ಯಾಮಿಲಿ ಹೆಸರಲ್ಲಿ ತಲೆತಲೆಮಾರು ತಿಂದು ತೇಗುವಷ್ಟು ಸಂಪಾದನೆ ಮಾಡ್ಕೊಂಬಿಟ್ಟಿದ್ದೀವಿ. ಮೂರು ತಲೆಮಾರ, ತಲೆತಲೆಮಾರಲ್ಲ ಮೂರು ತಲೆಮಾರ ತಿಂದು ತೇಗ್ಬಿಟ್ಟಿದ್ದೀವಿ. ಆ ಫ್ಯಾಮಿಲಿ ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಭಾಷಣ ಮಾಡಿದ್ರಲ್ಲ, ಅವತ್ತಿಯಾಗಿ ಇವೆಲ್ಲ ಚರ್ಚೆ ಮಾಡ್ಕೊಳ್ಳಿಲ್ಲ, ನಾವೆಲ್ಲ ಮಾಡಿಲ್ಲ ಅಂತ ಯಾಕೆ ಹೇಳಿಲ್ಲ ನೀವು ಯಾರು? ಆದ್ರೂ ಲೆಕ್ಕ ಇಲ್ಲ ಅದು ತಲೆ ತಲೆ ಅದಕ್ಕೆ ಹೇಳಿದ್ರು ಮೂರು ತಲೆಮಾರಿಗೆ ಹೇಳಿದ್ರು ಮಾಡ್ಕೊಂಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಲ್ಲ ಬಿಜೆಪಿ ಪರವಾಗಿ, ಈಗ ಬಿಜೆಪಿ ಪರವಾಗಿ ನಾನೇ ಹೇಳ್ತಾ ಇದ್ದೀನಲ್ಲ ಬಿಜೆಪಿ ಪರವಾಗಿ. ಒಂದು ನಿಮಿಷ ನೋಡಿ, ಅದು ಯತ್ನಾಳ್ ಅವರು ಕೆಲವು ಆ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯದಲ್ಲಿ ಅವರೇನು ಸಾರ್ವಜನಿಕರು ಕೆಲವು ಚರ್ಚೆ ಮಾಡ್ತಾರೆ, ಆ ಚರ್ಚೆಗಳನ್ನೇ ನೀವು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥ ಕೆಲವು ಭಿನ್ನಾಭಿಪ್ರಾಯಕ್ಕೆ ಅವ್ರ ಮನಸ್ಸಿಗೆ ಬಂದಾಗ ಕೆಲವು ವಿಷಯ ಏನು ಹೇಳಿದ್ದಾರೆ, ನಾನು ಅತ್ಯಂತ ಏನು ಚಿದೇ ಆಗಿಲ್ಲ ಅಂತ ಹೇಳಲ್ಲ, ಅಕ್ರಮ ಏನು ನಡೆದೇ ಇಲ್ಲ ಅಂತಲೂ ಹೇಳಲ್ಲ, ಅದು ಹೇಳ್ತಾರೆ ಆಗಲಿಂದ. ಆದ್ರೆ ಅವ್ರು ಹೇಳಿದಂತ ರೀತಿಯಲ್ಲಿ 40,000 ಕೋಟಿ ಯಾರಾದ್ರೂ ನಂಬಲಿಕ್ಕೆ ಆಗತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.